ಚಿಕ್ಕಮಗಳೂರು ತಾಲೂಕಿನ ಮುಗಳಿ ಗ್ರಾಮದ ಶ್ರೀ ಬಸವೇಶ್ವರ ಜಾತ್ರಾ ಹಾಗೂ ಗಜಾನನ ರೇಸಿಂಗ್ ಸಂಘಟನಾ ವತಿಯಿಂದ ಹಮ್ಮಿಕೊಂಡ ರಾಷ್ಟ್ರಮಟ್ಟದ ಭವ್ಯ ಮೋಟಾರ್ ಸೈಕಲ್ ಡರ್ಟ್ ಟ್ರ್ಯಾಕ್ ರೇಸ್ ಅದ್ದೂರಿಯಾಗಿ ನಡೆಯಿತು. ಗ್ರಾಮದ ಹೊರವಲಯದ ಬೃಹತ್ ಮೈದಾನದಲ್ಲಿ ನಡೆದ ಬೈಕ್ ರೇಸ್ ಕಾಳಗ ನೋಡುಗರನ್ನು ರೋಮಾಂಚನಗೊಳಿಸಿತು. ನೆರೆಯ ಮಹಾರಾಷ್ಟ್ರ, ಗೋವಾ ಹಾಗೂ ಕರ್ನಾಟಕ ರಾಜ್ಯಗಳಿಂದ ನೂರಾರು ಬೈಕ್ ರೇಸ್ ಸ್ಪರ್ಧಿಗಳು ಈ ರೇಸ್ನಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭೆ ಪ್ರದರ್ಶಿಸಿದರು. ಟೂ ಸ್ಟ್ರೋಕ್ ಕ್ಲಾಸ್ ವಿಭಾಗದಲ್ಲಿ ಪುಣೆಯ ಪಿಂಕೇಶ್ ಟಕ್ಕರ್ ಪ್ರಥಮ, ಅಸ್ಫಾಕ್ ಮುಲ್ತಾನಿ ದ್ವಿತೀಯ, ನದೀಮ್ ಮುಜಾವರ್ ತೃತೀಯ, ಸುನೀಲ್ ಮೋಹಿತೆ ನಾಲ್ಕನೇ ಸ್ಥಾನ ಪಡೆದುಕೊಂಡರು. ವೆಟರನ್ ಕ್ಲಾಸ್ ಸ್ಪರ್ಧೆಯಲ್ಲಿ ಪುಣೆಯ ಸುನೀಲ್ ಮೋಹಿತೆ ಪ್ರಥಮ, ಕೊಲ್ಹಾಪುರದ ಸಚಿನ್ ಗೋರ್ಪಡೆ ದ್ವಿತೀಯ, ಅರಿಫ್ ಶೇಖ್ ತೃತೀಯ, ಅಜಿತ್ ಪಾಟೀಲ್ ನಾಲ್ಕನೇ ಸ್ಥಾನ ಪಡೆದುಕೊಂಡರು. ಓಪನ್ ಸ್ಟ್ರೋಕ್ ವಿಭಾಗದಲ್ಲಿ ವಿಶ್ವವಿಜಯ್ ಕಾಂಬಳೆ ಪ್ರಥಮ, ಅಷ್ಟಾಕ್ ಮುಲ್ತಾನಿ ದ್ವಿತೀಯ, ಧಾರವಾಡದ ಪ್ರಶಾಂತ್ ಶಿರಗೆ ತೃತೀಯ ಸ್ಥಾನ ಪಡೆದುಕೊಂಡರು. ಬೈಕ್ ರೇಸ್ ಸ್ಪರ್ಧೆಗೆ ಯರನಾಳದ ಬ್ರಹ್ಮಾನಂದ ಅಜ್ಜನವರು ಹಾಗೂ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವಿಲಾಸ್ ಪೊಲೀಸ್ ಪಾಟೀಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಗೌಡ ಪಾಟೀಲ್, ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ಬೆಂಡವಾಡೆ, ವಿಜಯ್ ಕೋಟಿವಾಲೆ, ರಾಜು ಪಾಟೀಲ್, ರುದ್ರಪ್ಪ ಸಂಗಪ್ಪಗೋಳ್, ರಾಜು ಹರಗಣ್ಣವರ್, ವಿನಾಯಕ್ ಕುಂಬಾರ್, ಗಂಗಾಧರ್ ಗಂಗಪ್ಪಗೋಳ್, ಶಂಕರ್ ಪಾಟೀಲ್, ವಿರೂಪಾಕ್ಷಿ ಬಡಿಗೇರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಆಯೋಜಕ ಮಲ್ಲಪ್ಪ ಬಡಿಗೇರ್ ಸ್ವಾಗತಿಸಿ ಬಹುಮಾನ ವಿತರಿಸಿದರು. ಈ ಒಂದು ಮಹಾಶಿವರಾತ್ರಿ ನಿಮಿತ್ತವಾಗಿ ರೀ ಬಸವೇಶ್ವರ ಜಾತ್ರಾ ಕಮಿಟಿ ರೀ ಹಾಗೂ ಗಜಾನನ ರೇಸಿಂಗ್ ಸಂಘಟನಾ ವತಿಯಿಂದ ರೀ ಇದೊಂದು ರಾಷ್ಟ್ರ ಮಟ್ಟದ ಬೈಕ್ ಆಯೋಜನೆ ಮಾಡಿದ್ದೀವಿ ರೀ. ಇದ್ರೊಳಗೆ ರೀ ರೈಡರ್ಗಳು ಪುಣಾದಿಂದ ರೀ, ಆಮೇಲೆ ಕೋಲ್ಹಾಪುರ, ಸಾಂಗ್ಲಿ, ಮಿರಜ್ ರೀ, ಆಮೇಲೆ ಹುಬ್ಬಳ್ಳಿ ಧಾರವಾಡ, ಈ ಬೆಂಗಳೂರು ರೀ, ಆಮೇಲೆ ಗೋವಾ ರೀ, ಈ ಥರ ಎಲ್ಲ ರೈಡರ್ಗಳು ಬಂದಿರ್ತಾರೆ ರೀ. ಅವರ ಸ್ಪರ್ಧೆಯನ್ನು ತೋರಿಸೋ ಸಲುವಾಗಿ ಇಲ್ಲಿ ಬಂದಿರ್ತಾರೆ ಸರ್. ಇಲ್ಲಿ ಅವರು ಸ್ಪರ್ಧೆ ತೋರಿಸೋ ಸಲುವಾಗಿನೂ ಬಂದಿರ್ತಾರೆ ಸರ್. ಅವರೇನು ಭಕ್ಷಿಸಂತೂ ಅವ್ರು ಹೋಗೋ ಬರೋ ಖರ್ಚನೂ ಆಗೋದಿಲ್ಲ ಸರ್. ಆಮೇಲೆ ಇಲ್ಲಿ ನಮ್ಮಲ್ಲಿ ಈ ಹಳ್ಳಿ ವಾತಾವರಣಕ್ಕೆ ರೀ, ಹಳ್ಳಿ ವಾತಾವರಣ ಸಲುವಾಗಿ ಅವರು ಇಲ್ಲಿ ಬಂದು ಎರಡು ದಿವಸ ವಸತಿ ಸೇರಿಸಿಂದ ಈ ಒಂದು ರೇಸಿಗೆ ಬಂದಾರ ಸರ್. ಇದ್ರೊಳಗೆ ನಾಲ್ಕು ಕ್ಲಾಸ್ ಇರೋದ್ರಿ ಸರ್. ಓಪನ್ ಕ್ಲಾಸ, ಫೋರ್ ಸ್ಟ್ರೋಕ, ಟೂ ಸ್ಟ್ರೋಕ, ವೇಟ್ರನ್ ಕ್ಲಾಸ್ ಅಂತಂದ್ರಿ. ಆಮೇಲೆ ಇಲ್ಲಿ ನಮ್ಮ ಊರಿನ ಜನರ ಸಹಕಾರ ಭಾಳ ಐತೆ ರೀ. ಆಮೇಲೆ ಸುತ್ತಮುತ್ತ ಹಳ್ಳಿ ಜನರ ಸಹಕಾರನೂ ಚಲೋ ಐತ್ರಿ ಸರ್. ಅದರಿಂದ ಇಂಥದ್ದೊಂದು ಇಲ್ಲಿ ಮಾಡೋಕ್ಕೆ ಸಾಧ್ಯ ಐತ್ರಿ ಸರ್. ಯಾಕಂದರೆ ಇವು ಇಲ್ಲಿ ಹಳ್ಳಿ ಒಳಗೆ ನಡೆಸುವಂಥ ಇದು ಸ್ಪೋರ್ಟ್ಸ್ ಅಲ್ರಿ ಸರ್. ಯಾಕಂದರೆ ಎಲ್ಲ ಇದು ಗೋವಾ ರೀ. ಈಗ ಇವರು ಗೋವಾದಿಂದ ಈ ಗೋವಾದಾಗ ರೀ, ಪುಣಾದಾಗ, ಕೋಲ್ಹಾಪುರ ಇಂಥ ದೊಡ್ಡ ಸಿಟಿ ಒಳಗೆ ನಡೆಯುವಂಥ ಸ್ಪರ್ಧಾರ ಇವ. ಈ ಒಂದು ಹಳ್ಳಿ ಒಳಗೆ ನಡೆಸ್ಬೇಕಂತಂದ್ರೆ ಎಲ್ಲ ನಮ್ಮ ಬಸವಣ್ಣ ಅದನ್ನು ಪುಣೆ ರೀ ಸರ್. ಇವತ್ತು ಇಲ್ಲ ಅಂತಂದ್ರೆ ಒಂದು 45 ಗಾಡಿ ಭಾಗವಹಿಸ್ತಾರೆ ಸರ್. 45 ರೀ. ಈಗ ಅವರ ಪುಣಾರಿ, ಆಮೇಲೆ ಈಚಲಕರಂಜಿ, ಕೋಲ್ಹಾಪುರ ರೀ, ಸಾಂಗ್ಲಿ, ಅದಾದ ನಂತರ ಗೋವಾ ರೀ, ಇದು ಹುಬ್ಬಳ್ಳಿ ಧಾರವಾಡದಿಂದ ಬಂದಾರ ಸರ್. ಆಮೇಲೆ ಬೆಳಗಾವಿ ಹೋಗಿ ಸ್ಟಂಟ್ ಮಾಡಕ್ಕಂತ ಬಂದಾನ ಸರ್. ಪ್ರೈಸ 4,000 ರೀ. ಆಮೇಲೆ ಇದು 5,000, 4,000, 3,000, 2,000 ರೂಪಾಯಿ, ನಾಲ್ಕು ಪ್ರೈಸ್ ರೀ. ಇದು ನಾಲ್ಕು ಕ್ಲಾಸ್ ಅದ ರೀ ಸರ್. ಟೋಟಲ್ 16 ಬಕ್ಷಿಸ್ ರೀ, 16 ಟ್ರಾಫಿ ರೀ ಸರ್. ಈ ಪ್ರೈಸ್ ಅವರಿಗೆ ಪ್ರೈಸ್ ಸಲುವಾಗಿ ಅಂತ ಬರೋದಿಲ್ಲ ರೀ ಸರ್. ಯಾಕಂದ್ರೆ ಪುಣಾದಿಂದ ಇಲ್ಲಿ ಬಂದು ಹೋಗ್ಬೇಕಾದ್ರೆ ಸುಮಾರು ಇಲ್ಲ ಅಂದ್ರೆ ಒಂದು 10,000 ರೂಪಾಯಿ ಬಾಡಿಗೆ ಆಗೈತೆ ಸರ್. ಅವರೊಂದು ಉತ್ಸಾಹ ನಮಗೆ ತೋರಿಸೋ ಸಲುವಾಗಿ ರೀ, ಅವರಲ್ಲಿ ಇದ್ದ ಕಲ ನಮಗೆ ತೋರಿಸೋ ಸಲುವಾಗಿ ಇಲ್ಲಿ ಹಳ್ಳಿಗೆ ಬಂದಿರಿ ಸರ್. 9 ವರ್ಷ ಆಯ್ತು ಸರ್. ಇದು ಆನ್ ರೋಡ್ದಾಗ ಇದು ಮಾಡಿದ್ದಂದ್ರೆ ಸರ್, ಎಲ್ಲರೇ ಬಿದ್ದರಂದ್ರೆ ಪೆಟ್ಟ ಅದು ಇದು ಹತ್ತದ ರೀ. ಆಮೇಲೆ ಇದಕ್ಕೆ ಪರ್ಮಿಷನ್ ಎಲ್ಲ ಬೇಕಾಗುತ್ತೆ ಸರ್. ಆನ್ ರೋಡ್ದಾಗ ಅವು ಮೋಟೋ ಜಿ ಪಿ ಅದು ಇದು ಮಾಡ್ತಾರೆ ರೀ. ಇದು ಡರ್ಟ್ ಟ್ರ್ಯಾಕ್ ರೀ ಸರ್. ಸರ್ ಅದ್ರ ಸಲುವಾಗಿ ಇದು ಇಂಥ ಮೈದಾನದೊಳಗೆ ಆಗ್ಬೇಕು ರೀ ಸರ್. ನಮಸ್ಕಾರ ಎಲ್ಲರಿಗೂ. ನಾವು ಧಾರವಾಡದಿಂದ ಬಂದಂಥ ರೈಡರ್ಗಳು, ಪ್ರಶಾಂತ್ ಸಿರ್ಗೆ ಅಂಥೇಳಿ. ನಾವು ಹುಕ್ಕೇರಿ ಗ್ರಾಮದವರು. ಆದರೆ ನಾವು ಪ್ರಾಪರ್ ಇರಾಕ್ ಧಾರವಾಡಕ್ಕೆ ಇರ್ತೇವೆ. ಪ್ರಾಪರ್ ಹುಕ್ಕೇರಿ ನಮ್ಮದು. ಈ ಗ್ರಾಮದಲ್ಲಿ ತುಂಬ ಒಳ್ಳೆಯ ಆರ್ಗನೈಸೇಷನ್ ಮಾಡ್ತಾರೆ. ಎಂಟ್ರಿ ಫೀನೂ ತುಂಬ ಕಮ್ಮಿ, ಮತ್ತು ಎಲ್ಲರಿಗೂ ಸಿಕ್ಕಾಪಟ್ಟಿ ಚಲೋ ಪ್ರೋತ್ಸಾಹ ಮಾಡ್ತಾರೆ. ಮತ್ತು ಎಲ್ಲರಿಗೂ ಬಂದವರಿಗೆಲ್ಲ ಊಟ ಇರಲಿಕ್ಕೆಲ್ಲ ವ್ಯವಸ್ಥೆ. ಇಂಥ ಚಿಕ್ಕ ಗ್ರಾಮ ಆದ್ರೂ ಈ ಮೋಟ್ರ್ ಸ್ಪೋರ್ಟಿಗೆ ಭಾಳ ಬೆನ್ನು ಹಿಡ್ದಾರೆ ಇಲ್ಲಿ ಊರದವ್ರು, ಎಲ್ಲ ಗ್ರಾಮಸ್ಥರು. ಎಲ್ಲರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದ ಹೇಳ್ತೀನಿ. ನನಗೆ ಇಲ್ಲಿ ಬಂದು ಓಡಿಸ್ಲಿಕ್ಕೆ ತುಂಬ ಭಾಳ ಸಂತೋಷ ಆಗ್ತೈತೆ ರೀ. ಟ್ರ್ಯಾಕ್ನು ಇಂಥ ಸಣ್ಣ ಗ್ರಾಮದಲ್ಲಿ ದೊಡ್ಡ ದೊಡ್ಡ ಊರಲ್ಲೂ ಮಾಡಲ್ಲ, ಅಷ್ಟು ಚೆನ್ನಾಗಿ ಆರ್ಗನೈಸೇಷನ್ ಮಾಡ್ತಾರೆ ರೀ ಇಲ್ಲೆಲ್ಲ.
ಬೇರೆ ಬೇರೆ ನಾವು ಎಲ್ಲ ಸಿಟಿದಲ್ಲಿ ಓಡಿಸ್ತೀವಿ ಆದ್ರೆ ಇಷ್ಟು ಸಣ್ಣ ಗ್ರಾಮದಲ್ಲಿ ಈ ತರ ಒಳ್ಳೆ ವ್ಯವಸ್ಥೆ ಈ ತರ ಚೆನ್ನಾಗಿ ಯಾರು ಎಲ್ಲೂ ಆರ್ಗನೈಸ್ ಮಾಡೋದು ನೋಡಿಲ್ಲ ನಾವು ನನ್ನ ಹೆಸರು ಪ್ರಶಾಂತ್ ಅಶೋಕ್ ಸಿರ್ಗೆ ಅಂತ ಹೇಳಿ ರೀ